ಹೆಸ್ನ ಮುಂದಿನ ಸುದ್ದಿ ಇಲ್ಲಿವರೆಗೆ ಸೋಲಿಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ಗೆ ಲಗ್ಗೆಟ್ಟಿರುವ ಟೀಂ ಇಂಡಿಯಾ ಮೂರನೇ ಬಾರಿ ಏಕದಿನ ವಿಶ್ವಕಪ್ ಮುಡಿಗೊಡಿಸಿಕೊಳ್ಳೋಕೆ ಸಜ್ಜಾಗಿದೆ ಭಾನುವಾರ ಆದರೆ ನಾಳೆ ಮಧ್ಯಾಹ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ಪ್ರಶಸ್ತಿಗಾಗಿ ಸೆಣಸಲಿದೆ ಎಸ್ ವೀಕ್ಷಕರೇ ಹಾಗಾದರೆ ಭಾರತ ತಂಡದ ಪ್ಲಸ್ ಏನು ಮೈನಸ್ ಏನು ಸಾಕಷ್ಟು ಚರ್ಚೆ ನಡೀತಾ ಇದ್ದಾವೆ ಭಾರತ ತಂಡದಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿದೆ ಅದರಲ್ಲಿ ಭಾರತ ತಂಡದ ಪ್ಲಸ್ ಏನು ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಆಕ್ರಮಣಕಾರಿ ಆಟವನ್ನು ಆಡ್ತಿರೋದು ಈ ಟೂರ್ನಿಯಲ್ಲಿ ಐನೂರ ಐವತ್ತು ರನ್ ಗಳಿಸಿದ್ದಾರೆ ಇದರ ಜೊತೆಗೆ ನಾಯಕನಾಗಿ ಮೈದಾನದಲ್ಲಿ ಬೌಲರ್ಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ ಇವರ ಜೊತೆಗೆ ವಿರಾಟ್ ಕೊಹ್ಲಿ ಏಳ್ನೂರ ಹನ್ನೊಂದು ರನ್ನು ಶುಭ್ಮನ್ ಗಿಲ್ ಮುನ್ನೂರ ನಲ್ವತ್ತಾರು ರನ್ ಶ್ರೇಯಸ್ ಅಯ್ಯರ್ ಐನೂರ ಇಪ್ಪತ್ತಾರು ರನ್ ಕೆಎಲ್ ರಾಹುಲ್ ಮುನ್ನೂರ ರನ್ನು ಇವರು ತಂಡದ ಕೀ ಬ್ಯಾಟ್ಸ್ಮನ್ಗಳು ಇನ್ನು ಬೌಲಿಂಗ್ ವಿಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಮೊಹಮ್ಮದ್ ಶಮಿ ಇಪ್ಪತ್ತ್ ವಿಕೆಟು ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರು ಇನ್ನು ಜಸ್ಪ್ರೀತ್ ಬುಮ್ರಾ ಹದಿನೆಂಟು ರವೀಂದ್ರ ಜಡ್ಜಾ ಹದ್ನಾರು ಕುಲ್ದೀಪ್ ಯಾದವ್ ಹದಿನೈದು ಹಾಗೆ ಸಿರಾಜ್ ಹದಿಮೂರು ವಿಕೆಟ್ ಪಡೆದಿದ್ದಾರೆ ಎಲ್ಲಾ ಪಂದ್ಯಗಳಲ್ಲಿ ಗೆದ್ದು ಯಶಸ್ವಿಯಾಗಿದ್ದರೂ ಭಾರತ ತಂಡ ಸ್ವಲ್ಪ ವೀಕ್ನೆಸ್ ಕೂಡ ಇದೆ ಅದು ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿ ಭಾರತ ತಂಡ ಐವರು ಬೌಲರ್ಗಳನ್ನು ಬಳಸ್ಕೊಳ್ತಿದೆ ಇದರ ಪರಿಣಾಮ ನೆದರ್ಲ್ಯಾಂಡ್ಸ್ ವಿರುದ್ಧ ಕೊನೆಯ ಲೀಗ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಕೂಡ ಬೌಲ್ ಮಾಡಿದರು ಈ ಐವರು ಬೌಲರ್ಗಳ ಪೈಕಿ ಒಬ್ಬರು ವಿಫಲರಾದರು ಇವರಿಗೆ ಬ್ಯಾಕಪ್ ಬೌಲರ್ ಇಲ್ಲ ಇದು ಒಂದು ರೀತಿಯ ನೆಗೆಟಿವ್ ಭಾರತ ತಂಡಕ್ಕೆ ಆದರೆ ವಿರಾಟ್ ಕೊಹ್ಲಿ ಹಾಗೂ ಕೆ ಎಲ್ ರಾಹುಲ್ ನಿರ್ಣಾಯಕ ಬ್ಯಾಟಿಂಗ್ ಪ್ರದರ್ಶನ ತೋರೋ ಮೂಲಕ ಭಾರತ ತಂಡವನ್ನು ಗೆಲ್ಲಿಸಲಿ ಮಿಡಲ್ ಆರ್ಡರ್ನಲ್ಲಿ ಹಿಂದೆ ಗೆಲ್ಲಿಸಿದ್ರು ಆಸ್ಟ್ರೇಲಿಯಾ ಮೇಲೋ ಅವರೇ ಆಡಿದರು ನೆದರ್ಲ್ಯಾಂಡ್ ಮೇಲೋ ಅವರೇ ಅಂದರೆ ಸಾಕಷ್ಟು ಪಂದ್ಯಗಳಲ್ಲಿ ಮಿಡಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಾಹುಲ್ ತಂಡಕ್ಕೆ ಬಲ ತುಂಬುತ್ತಿದ್ದಾರೆ ಈಗ ಪ್ಲಸ್ ಮೈನಸ್ ಎರಡೂ ಇದೆ ವೀಕ್ಷಕರೇ ಟೀಮ್ ಇಂಡಿಯಾ ಹೇಗಿರಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ